ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿಕ್ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಿಮಗೆ ರಥಸಪ್ತಮಿ ದಿವಸ ವಿಶೇಷವಾಗಿ ತುಂಬ ಸರಳವಾಗಿ ಸಾಂಪ್ರದಾಯಿಕವಾದ ರೀತಿಯಲ್ಲಿ ವಸ್ತಿಲ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ರಥಸಪ್ತಮಿ ದಿವಸ ವಿಶೇಷವಾಗಿ ನಾವು ಮಾಗ ಸ್ನಾನಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡಬೇಕಾಗತ್ತೆ ಈಗಾಗಲೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಮಾಗ ಸ್ನಾನದ ಒಂದು ಸಮಯ ಆಗಿರ್ಬೋದು ಒಂದು ಅದರ ವಿಧಾನವಾಗಿರ್ಬೋದು ತಿಳಿಸ್ಕೊಟ್ಟಿದ್ದೇನೆ ಅದೇ ರೀತಿಯೇ ನಾವು ಸ್ನಾನವನ್ನು ಮಾಡ್ಕೊಬೇಕಾಗುತ್ತೆ ಅವತ್ತಿನ ದಿವಸ ನಾವು ಅರ್ಲಿ ಮಾರ್ನಿಂಗ್ಗೆ ಬೇಗನೆ ಎದ್ದು ಅದರ ನಂತರ ನಾವು ಮನೆಯನ್ನೆಲ್ಲ ಶುದ್ಧಿ ಮಾಡಿಕೊಂಡು ನೀವು ಶುದ್ಧಿ ಮಾಡ್ಕೋಬೇಕಾದ್ರೆ ನೆಲ ಒರೆಸ್ಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಆದ್ರೂ ಸ್ವಲ್ಪ ಅರಿಶಿಣ ಮತ್ತು ಉಪ್ಪನ್ನು ಮತ್ತು ಗಂಜ ಗಂಗಾಜಲ ಆದರೂ ಅಥವಾ ಒಂದು ಗಂಜಲವನ್ನಾದ್ರೂ ಸರಿಯೇ ಹಾಕ್ಕೊಂಡು ನೆಲವನ್ನು ಹೊರಿಸ್ಕೊಂಡು ಅದರ ನಂತರ ಸ್ನಾನ ಎಲ್ಲ ಆದ ಮೇಲೆ ನೀವು ಏನು ಮಾಡಬೇಕು ಅಂತಂದರೆ ನೀವು ಮ ಮೊದಲು ನಿಮ್ಮ ದೇವರ ಮನೆಯಲ್ಲಿ ಎಲ್ಲ ಮೊದಲೇ ನೀವು ಶುದ್ಧಿ ಮಾಡಿ ಇಟ್ಕೊಂಡಿರ್ತೀರಿ ನೀವು ಮೊದಲು ನೀವು ದೇವರ ಮನೆಗೆ ಒಂದು ದೀಪ ಹಚ್ಚಿಟ್ಬಿಟ್ಟು ನಿಮ್ಮ ಮನೆ ದೇವರಿಗೆ ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ಅದರ ನಂತರ ನೀವು ಹೊರಗೆ ಬಂದು ವಸ್ತಿಲನ್ನೆಲ್ಲ ಶುದ್ಧಿ ಮಾಡಿಕೊಂಡು ವಸ್ತಿಲಿಗೆ ಸ್ವಲ್ಪ ಮಟ್ಟಿಗೆ ಅದು ಅರಿಶಿನವನ್ನು ಹಚ್ಚಿಬಿಟ್ಟು ಅದರ ನಂತರ ನಿಮಗೆ ಬರುವಂಥ ರೀತಿಯಲ್ಲಿ ರಂಗೋಲಿನ ಹಾಕಬೇಕಾಗುತ್ತೆ ಎರಡು ಎಕ್ಕದೆಯಲೇನೂ ತೆಗೆದುಕೋಬೇಕು ಹಾಗೆಯೇ ಗೋಧಿಯನ್ನು ತೆಗೆದುಕೋಬೇಕು ಎಕ್ಕದೆಯಲ್ಲೇ ಸೂರ್ಯನಿಗೆ ಸಂಬಂಧಪಟ್ಟಿರುವಂಥದ್ದು ಹಾಗೆಯೇ ಗೋಧಿ ಕೂಡ ಸೂರ್ಯನಿಗೆ ಸಂಬಂಧಪಟ್ಟಿರುವಂಥ ಧಾನ್ಯ ಆಗಿರುವ ನಾವು ಎಕ್ಕದ ಎಲೆಯ ಮೇಲೆ ನಾವು ಗೋಧಿಯನ್ನು ಇಟ್ಟು ದೀಪಾರಾಧನೆ ಮಾಡೋದ್ರಿಂದ ನಾವು ಸೂರ್ಯ ಅನುಗ್ರಹ ಕೂಡ ಪಡೆಯಬಹುದು ಹಾಗೆ ನೋಡಿ ಎಕ್ಕದ ಎಲೆಗೆ ನಾವು ಮೊದಲು ಶ್ರೀಗಂಧ ಹಚ್ಚಿಬಿಟ್ಟು ಅದರ ನಂತರ ಅರಿಶಿನ ಕುಂಕುಮವನ್ನು ಹಚ್ಚಿ ಅದರ ನಂತರ ನಾವು ಒಂದು ಧಾನ್ಯವನ್ನು ಹಾಕಬೇಕು ಗೋಧಿಯನ್ನು ಒಂದು ಹಿಡಿಯಷ್ಟು ಧಾನ್ಯವನ್ನು ಹಾಕಿದ್ರೆ ಅಷ್ಟೇ ಸಾಕು ಗೋಧಿಯನ್ನು ಹಾಕಿ ಅದರ ನಂತರ ನಾವು ನಿಮ್ಮ ಮನೆಯಲ್ಲಿ ಯಾವ ಆಗಿರ್ಬೋದು ಒಂದು ಮಣ್ಣಿನ ದೀಪಗಳನ್ನ ಹಿಡಿ ಮಣ್ಣಿನ ದೀಪ ದೀಪವನ್ನು ನಾವು ಹಚ್ಚೋದ್ರಿಂದ ಹೊಸಲಿಗೆ ನಾವು ಪ್ರತಿದಿನವೂ ಅಷ್ಟೇ ಮಣ್ಣಿನ ದೀಪದಿಂದ ನಾವು ದೀಪಾರಾಧನೆ ಮಾಡೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿಯ ಒಂದು ನಕಾರಾತ್ಮಕ ಶಕ್ತಿಯು ಮನೆ ಒಳಗೆ ಪ್ರವೇಶ ಮಾಡೋದಕ್ಕೆ ಆಗೋದಿಲ್ಲ ಹಾಗೆ ವಸ್ತಿಲಿಗು ಅರಿಶಿಣ ಹಚ್ಚೋದ್ರಿಂದ ಕೂಡ ಅದೇ ಕಾರಣವಾಗಿರುತ್ತದೆ ಹಾಗಾಗಿ ನಾವು ಮೊದಲು ಹೊಸ್ತಿಲಿಗೆ ಅರಿಶಿಣವನ್ನು ಹಚ್ಚಿ ರಂಗೋಲೆ ಹಾಕಿ ಅದರ ನಂತರ ನಾವು ದೀಪಾರಾಧನೆ ಮಾಡುವುದು ತುಂಬ ಸೂಕ್ತವಾದದ್ದು ನೋಡಿ ಈಗ ಗೋಧಿಯನ್ನು ಹಾಕಿದ್ದೇನೆ ಅದರ ನಂತರ ನಾನು ಎರಡು ಮಣ್ಣಿನ ದೀಪವನ್ನು ಇದರ ಮೇಲೆ ಇಡ್ತಾ ಇದ್ದೇನೆ ಹಾಗೆ ಎಣ್ಣೆ ಅಂತ ಬಂದಾಗ ಆದಷ್ಟು ಎಳ್ಳೆಣ್ಣೆ ಉಪಯೋಗಿಸ್ಕೊಳ್ಳಿ ಇಲ್ಲಾಂದರೆ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆಯನ್ನು ಕೂಡ ನೀವು ಹಾಕ್ಬೋದು ಮನೆಯಲ್ಲಿ ನೀವು ದಿನನಿತ್ಯ ಯಾವ ರೀತಿ ನೀವು ದೀಪಕ್ಕೆ ಎಣ್ಣೆ ಹಾಕ್ತಾ ಇರ್ತೀರೋ ಅದೇ ರೀತಿ ನೀವು ದೀಪಕ್ಕೆ ಎಣ್ಣೆಗಳನ್ನು ಹಾಕಿ ರೆಡಿ ಮಾಡಿ ಇಟ್ಕೋಬಹುದು ಈಗ ನೋಡಿ ನಾನು ಎಳ್ಳೆಣ್ಣೆ ಹಾಕ್ತಾ ಇದ್ದೇನೆ ಹಾಗೆ ಎರಡೆರಡು ಬತ್ತಿಗಳನ್ನು ನಾನು ಈ ದೀಪದ ಒಳಗೆ ಹಾಕ್ತಾ ಇದ್ದೇನೆ ಈ ಸಪ್ತಮಿಯಂದು ವಿಶೇಷವಾಗಿ ಸೂರ್ಯೋದಯಕ್ಕೆ ಸರಿಯಾಗಿ ನದಿ ಸಮುದ್ರ ಅಥವಾ ಮನೆಯಲ್ಲೇ ಆಗಿರ್ಬೋದು ಬಾವಿಯಲ್ಲೇ ಆಗಿರ್ಬೋದು ನೀವು ಆ ನೀರಿನಿಂದ ನೀವು ಸ್ನಾನ ಮಾಡಿಕೊಂಡು ಅದರ ನಂತರ ನೀವು ಸೂರ್ಯನಿಗೆ ಹಾರ್ಗೆ ನೀಡಿ ಹಾಗೆಯೇ ವಸ್ತಿಲ ಪೂಜೆ ಮಾಡಿಕೊಂಡು ಮನೆಯಲ್ಲೂ ಕೂಡ ನೀವು ಒಂದು ಪ್ರಸಾದವನ್ನು ಮಾಡ್ಕೋಬೇಕು ಅವತ್ತು ಹಾಲು ಒಗ್ಸೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಮನೇಲಿ ನೀವು ಹಾಲು ಉಗಿಸಿ ಅದರ ನಂತರ ನೀವು ಪ್ರಸಾದವನ್ನು ಮಾಡಿಕೊಂಡು ಈ ರೀತಿಯಾಗಿ ವಸ್ತಿಲ ಪೂಜೆ ಮಾಡೋದ್ರಿಂದ ನಿಮಗೆ ಏನಪ್ಪ ಅಂತಂದರೆ ನಿಮ್ಮ ಒಂದು ಪೂರ್ವ ಜನ್ಮದ ಪಾಪಗಳು ಕೂಡ ಒಂದು ಪರಿಹಾರ ಮಾಡ್ಕೋಬೋದು ಹಾಗೆಯೇ ನಿಮ್ಮ ಒಂದು ಏನೋ ಏನಾದರೂ ಒಂದು ದುಃಖ ಇದ್ದೇ ಇರುತ್ತೆ ಮನುಷ್ಯ ಅಂತ ಅಂದಮೇಲೆ ನಿಮ್ಮ ಸಕಲ ಕಷ್ಟಗಳು ಕೂಡ ನೀವು ಪರಿಹಾರ ಆಗಲಿ ಅಂತೇಳಿ ನೀವು ಕೇಳ್ಕೊಂಡು ನೀವು ಈ ರೀತಿಯಾಗಿ ಹೊಸ್ತಿಲ ಪೂಜೆ ಮಾಡ್ಕೊಳ್ಳಿ ನಿಮ್ಮ ಕಷ್ಟಗಳು ಕೂಡ ಕಡಿಮೆ ಆಗುತ್ತೆ ಜೊತೆಗೆ ನಿಮಗೆ ಆಯಸ್ಸು ಆರೋಗ್ಯ ಸಂಪತ್ತು ಕೂಡ ಲಭಿಸುವುದಲ್ಲದೆ ಸೂರ್ಯ ಅನುಗ್ರಹ ಕೂಡ ನಿಮಗೆ ಹೆಚ್ಚಾಗಿ ಸಿಗುತ್ತದೆ ನೋಡಿ ನಾವು ನಾವೀಗ ಯಾವ ರೀತಿ ದೀಪಾರಾಧನೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ ಹಾಗೆ ರಂಗೋಲಿನೂ ಕೂಡ ನಿಮಗೆ ಖುಷಿ ಆಗೋ ತರ ನೀವು ಯಾವ ತರ ರಂಗೋಲಿ ಬೇಕಾದ್ರೂ ಹಾಕೋಬಹುದು ಅದೇ ಹೊಸ್ತಿಲಿಗೆ ಅರಿಶಿಣ ಹಚ್ಚೋದು ಮಾತ್ರ ಮರಿಬೇಡಿ ಅರಿಶಿಣ ಹಚ್ಚಿ ಅದರ ನಂತರ ನೀವು ವಸ್ತಿಲಿಗೆ ರಂಗೋಲಿ ಹಾಕ್ಕೊಳ್ಳಿ ಅದರ ನಂತರ ಎರಡೂ ದೀಪವನ್ನು ಕೂಡ ಏಕದ ಎಲೆ ಮೇಲೆ ನಾವು ಹೊರಭಾಗದಿಂದಲೇ ನಾವು ವಸ್ತಿಲ ಎರಡು ಬದಿಯಲ್ಲೂ ಕೂಡ ಎರಡು ದೀಪವನ್ನು ಇಟ್ಟು ಅದರ ನಂತರ ನಾವು ಪ್ರಸಾದ ಅಂತ ಹೇಳಿ ನೀವು ಅದು ಪ್ರಸಾದವಾಗಿ ಗೋಧಿ ಪಾಯಸ ಮಾಡಿದ್ರೆ ತುಂಬಾ ಸೂಕ್ತವಾದದ್ದು ಆ ಗೋಧಿ ಪಾಯಸವನ್ನು ನೀವು ಹೊಸ್ತಿಲ ಪೂಜೆಗೂ ಕೂಡ ಇಟ್ಟು ಪೂಜೆ ಮಾಡ್ಕೋಬೋದು ಇವತ್ತು ನಿಮಗೆ ಜಸ್ಟ್ ತಾಂಬೂಲ ಇಟ್ಟು ತೋರಿಸ್ತಾ ಇದ್ದೇನೆ ತಾಂಬೂಲ ಮತ್ತು ಎಲೆ ಅಡಿಕೆ ಬಾಳೆಹಣ್ಣು ಅಥವಾ ಕಲ್ಲ ಸಕ್ಕರೆ ಆಗಿರುವ ಅಥವಾ ಡ್ರೈ ಫ್ರೂಟ್ಸು ಅಥವಾ ಹಾಲು ಅಥವಾ ನೀವು ಪಾಯಸ ಮಾಡಿದರೆ ಪಾಯಸ ಈ ರೀತಿಯಾಗಿ ನೀವು ಒಂದು ದೇವಸ್ಥಾನ ಅಂದರೆ ಹೊಸ್ತಿಲ ಮುಂದೆ ನೀವು ನೈವೇದ್ಯವಾಗಿ ಇಟ್ಟು ನೀವು ನಮಸ್ಕಾರ ಮಾಡ್ಕೋಬೇಕು ಆಕೆ ನೋಡಿ ಈಗ ನಾನು ಒಂದು ಊದ್ಬತ್ತಿಯಿಂದ ದೀಪಾರಾಧನೆ ಮಾಡ್ತಾ ಇದ್ದೇನೆ ದೀಪಾರಾಧನೆ ಮಾಡಿಬಿಟ್ಟು ಅದರ ನಂತರ ನಾವು ಹೊಸ್ತಿಲಿಗೆ ನಾವು ಮಂಗಳಾರತಿಯನ್ನು ಬಡಬೇಕು ಮಾಡಬೇಕು ಅಂದರೆ ಕಾಯಿಯನ್ನು ಹೊಡೆದು ಅದರ ನಂತರ ನಾವು ಮಂಗಳಾರತಿಯನ್ನು ಮಾಡಬೇಕು ಧೂಪ ಹಚ್ಚೋದನ್ನು ಸಹ ಮರೆಯೋ ಹಾಗಿಲ್ಲ ಹೊಸ್ತಿಲಿಗೆ ಯಾವಾಗಲೂ ಅಷ್ಟೇ ನೀವು ಪ್ರತಿ ಶುಕ್ರವಾರ ಮಂಗಳವಾರ ನೀವು ಧೂಪ ಹಚ್ಚೋದನ್ನು ಮರಿಬೇಡಿ ಪ್ರತಿ ಮಂಗಳವಾರ ಶುಕ್ರವಾರ ಧೂಪ ಧೂಪವನ್ನು ಹಚ್ಚೋದಲ್ಲದೆ ಮನೆ ಒಳಗೂ ಕೂಡ ನೀವು ಧೂಪವನ್ನು ಹಾಕೋದರಿಂದ ತುಂಬಾ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಒಂದು ನೆಗೆಟಿವ್ ಎನರ್ಜಿ ಕೂಡ ಬರೋದಿಲ್ಲ ಯಾವಾಗಲೂ ಕೂಡ ಪಾಸಿಟಿವ್ ಎನರ್ಜಿ ಇರುತ್ತೆ ಆ ಧೂಪ ಹಾಕೋದನ್ನು ಸಹ ನಿಮ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ ನೀವು ದಿನನಿತ್ಯನೂ ಅಷ್ಟೇ ಹೊಸ್ತಿಲಿಗೆ ನೀವು ರಂಗೋಲಿ ಹಾಕಿದ್ಮೇಲೆ ಅಟ್ಲೀಸ್ಟ್ ಸಾಯಂಕಾಲದೊತ್ತು ಸಂಜೆ ಹೊತ್ತು ಲಕ್ಷ್ಮಿ ಬರುವಂಥ ಸಮಯದಲ್ಲಿ ಎರಡು ದೀಪವನ್ನು ಹಚ್ಚಿಟ್ಟರೆ ತುಂಬಾ ಒಳ್ಳೆಯದು ಗೋಧಿ ಮೇಲೆ ಅಂತಲ್ಲ ಸುಮ್ಮನೆ ಸಹಜವಾಗಿ ನೀವು ಎರಡು ಮಣ್ಣಿನ ದೀಪವನ್ನು ಹಚ್ತಾ ಬನ್ನಿ ಹಾಗೆ ತುಳಸಿ ಕಟ್ಟೆದ್ರೂ ಕೂಡ ಒಂದು ದೀಪವನ್ನು ಹಚ್ತಾ ಬನ್ನಿ ಒಂದು ಪಕ್ಷದ ನಿಮಗೆ ದಿನನಿತ್ಯ ಹಚ್ಚೋದಕ್ಕೆ ಇಲ್ಲ ಅಥವಾ ಆಗೋದಿಲ್ಲ ಅನ್ನೋರು ಅಟ್ಲೀಸ್ಟ್ ಒಂದು ಮಂಗಳವಾರ ಶುಕ್ರವಾರನಾದ್ರೂ ನಾವು ಹೊಸ್ತಿಲ ಮುಂದೆ ಮತ್ತು ತುಳಸಿ ಕಟ್ಟೆಯ ಮುಂದೆ ದೀಪಾರಾಧನೆ ಮಾಡೋದ್ರಿಂದ ನಮ್ಮ ಕಷ್ಟಗಳು ಕೂಡ ನಮಗೆ ಗೊತ್ತಿಲ್ಲದೇ ನಮಗೆ ಕಡಿಮೆ ಆಗ್ತಾ ಬರುತ್ತೆ ನೋಡಿ ಫ್ರೆಂಡ್ಸ್ ರಥಸಪ್ತಮಿಯನ್ನು ನಾವು ಈ ರೀತಿಯಾಗಿ ಎಕ್ಕದ ಎಲೆ ಮೇಲೆ ಗೋಧಿಯನ್ನು ಇಟ್ಟು ಎರಡು ದೀಪಾರಾಧನೆ ಮಾಡಿ ತುಂಬ ಸರಳವಾಗಿಯೇ ನಾವು ಪೂಜೆ ಮಾಡ್ಕೋಬೇಕಾಗುತ್ತೆ ಈ ರೀತಿ ಕಾಯಿ ಹೊಡೆದು ಒಂದು ಹೊಸ್ತಿಲಾಗಿ ನಾವು ಅಕ್ಷತೆಯನ್ನು ಹಾಕಿ ಆ ವಸ್ತಿಲನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಂತರ ಬಲ್ಗಾಲಿಟ್ಟು ಒಳಗೆ ಹೋಗಿ ಅದರ ನಂತರ ನೀವು ಮನೆ ಒಳಗೆ ಪೂಜೆಯನ್ನು ಮಾಡ್ಕೋಬೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ರಥಸಪ್ತಮಿಯಲ್ಲಿ ಮನೆ ಒಳಗೆ ನೀವು ಯಾವ ರೀತಿ ಪೂಜೆ ಮಾಡಬೇಕು ಅಂತಲೂ ವಿಶೇಷವಾಗಿ ತಿಳಿಸ್ಕೊಡ್ತೇನೆ ಈಗಾಗಲೇ ದೀಪಾರಾಧನೆ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ಇನ್ನೂ ತುಂಬ ವಿಷಯಗಳು ತಿಳಿಸ್ಕೊಡೋದಿದೆ ರಥಸಪ್ತಮಿಯಲ್ಲಿ ನಾವು ಏನೆಲ್ಲ ವಿಶೇಷಗಳನ್ನ ಆಚರಣೆ ಮಾಡಬೇಕು ಅಂತೇಳಿ ಅದನ್ನು ಕೂಡ ನಿಮಗೆ ಆದಷ್ಟು ಬೇಗ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೇಗಿತ್ತು ಅಂತೇಳಿ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು